ನಿಜವಾಗ್ಲೂ ಪವಾಡನೇ ಪವಾಡೆ ಅಲ್ಲಿ ಒಳಗೆ ಇದ್ದಾವ್ರಿ ಮೇಡಮ್ ಓ ಫೋಟೋಸ್ ಎಲ್ಲ ಹಾ ಎಲ್ಲ ಇದೆ ನೀವು ಹೇಳ ಲೆಕ್ಕದಲ್ಲಿ ಇದು ಸ್ಟ್ರಕ್ಚರ್ ಎಲ್ಲ 600 ವರ್ಷದ ಹಿಂದೆ 600 ವರ್ಷದ ಹಿಂದೆ ಕಿತ್ತೂರು ಸಂಸ್ಥಾನದ ಒಳಪಟ್ಟಿತ್ತು ಇಲ್ಲಿ ಅವರು ಪ್ರಾಣ ಬಿಟ್ಟ ಜಾಗನೂ ಐತಿ ಮಲಸರ್ಜಿ ರಾಣಿ ಚೆನ್ನಮ್ಮಾಜಿಯವರ ಗಂಡ ಮಲಸರ್ಜಿ ಅವರು ಇಲ್ಲೇ ಪ್ರಾಣ ಬಿಟ್ಟಾರ ಹಾಗೆ ಅಂತಿಮ ದಿನ ಇಲ್ಲೇ ಕಳೆದಿದ್ದಾರೆ ಇಲ್ಲೇ ಸರ್ ಇದು ಸ್ಟ್ರಕ್ಚರ್ ನೋಡಿದ್ರೆ ಒಂದು ಅರಮನೆ ತರ ಫೀಲ್ ಕೊಡ್ತಾ ಇದೆಯಲ್ಲ ನಾವು ಯಾವುದೇ ಮಠನ ಈ ರೀತಿ ನೋಡಕ್ ಸಾಧ್ಯ ಇಲ್ಲ ಹೌದ್ರಿ ಹೌದು ನೋಡಿ ಅರಮನೆ ದ್ವಾರ ಬಾಗಿಲಿರುತ್ತಲ್ಲ ಸ್ಟ್ರಕ್ಚರ್ ಇದೆ ಮುಂದೆ ಬಂದ್ರೆ ಮತ್ತೆ ಅಲ್ಲಿ ಆ ಕಡೆ ಕಡೆ ಸ್ಪೇಸ್ ಇದೆ ಬಂದವ್ರು ಕುತ್ಕೊಳ್ಳೋದಕ್ಕಾಗಿರ್ಬೋದು ಆಡಳಿತ ನಡೆಸೋದಕ್ಕಾಗಿರ್ಬೋದು ಒಂದು ರೀತಿ ಅರಮನೆ ತರ ಇದಾಗ್ತದೆ ಒಂದು ಏರಿಯಾ ಸುತ್ತಿರಿನ ಏರಿಯಾ ಭಾಳ ಐತಿ ರೀ ಒಂದು 15-20 ಎಕರೆ ಐತ್ರಿ ಈ ಮಠ ಹಾ ರೀ ಇದು ಒಂದು ಆಕಳ ಅದ ರೀ ಇಲ್ಲಿ ಆಕಳ ಗದ್ದುಗೆ ಆಕಳ ಅದ ರೀ ಈಗ ಅದೇನು ಮಾಡ್ತಂತಂದ್ರೆ ಈ ಮಹಾತ್ಮರಿಗೆ ಗರ್ಭ ಧರಿಸದ ಹಾಲು ಕೊಡ್ತಿತ್ತು ಗರ್ಭ ಧರಿಸಿ ಈದು ಹಾಲು ಕೊಡೋಕ್ಕಿಂತ ಅದು ಏನೂ ಆಗದ ಪ್ರತಿದಿನಿತ್ಯ ಹಾಲು ಕೊಡ್ತಿತ್ತು ಕರುಣ ಹಾಕೋಂಗಿಲ್ಲ ಬರಿಲ್ಲ ಇದು ಎಲ್ಲ 600 ವರ್ಷ ಹಿಂದಿನ ಆಕಳ ಗದ್ದಿಗೆ ಆದಿಕತ್ರು ಶ್ರೀ ದುರ್ಗುಂಡೇಶ್ವರರಿಗೆ ಆಕಳು ಸತತ ಹಾಲು ಕೊಡುತ್ತಿತ್ತು ಯಾವತ್ತೂ ಗರ್ಭ ಧರಿಸುತ್ತಿರಲಿಲ್ಲ ದೇವಲೋಕದ ನಂದಿನಿ ಇದಾಗಿತ್ತು ಇದರ ನೆನಪಿಗಾಗಿ ಈ ಮಂದಿರ ನಿರ್ಮಾಣವಾಗಿದೆ ಆದರೆ ದೇವಲೋಕದಿಂದ ಬಂದಿದ್ದು ಅಂತ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನಾವಿವತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿರುವಂಥ ಒಂದು ಪ್ರಖ್ಯಾತಿ ಪುರಾತನ ಕಾಲದ ಒಂದು ಅರ್ಭಾವಿ ಮಠಕ್ಕೆ ಹೋಗ್ತಾ ಇದ್ದೀವಿ ನೀವು ನೋಡ್ಬೋದು ಅರ್ಭಾವಿ ಮಠದ ದ್ವಾರ ಬಾಗಿಲು ಅಲ್ಲಿ ಬೆಳಗಾವಿಯಿಂದ ಗೋಕಾಕ್ ತಾಲೂಕಲ್ಲಿ ಬರುತ್ತೆ ಆ್ಯಕ್ಚುಲಿ ಈ ಮಠಕ್ಕೆ ಎಷ್ಟು ಇತಿಹಾಸ ಇದೆ ಅಂತ ಹೇಳಿದರೆ ಕಿತ್ತೂರು ಸಂಸ್ಥಾನಕ್ಕೂ ಈ ಮಠಕ್ಕೂ ಅವಿನಾಭಾವ ಸಂಬಂಧ ಇದೆ ಅದ್ರ ಜೊತೆಗೆ ಈ ಮಠದಲ್ಲಿ ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಆವಾಗಿನ ಕಾಲದಲ್ಲಿ ಹೇಗಿತ್ತು ಆವಾಗಿನ ಕಾಲದ ಪರಂಪರೆಗಳಾಗಿರ್ಬೋದು ಒಡಂಬಡಿಕೆ ಆಗಿರ್ಬೋದು ರಾಜಮನೆತನದ ಜೊತೆಗೆ ಅರ್ಭಾವಿ ಮಠದ ಒಡನಾಟ ಹೇಗಿತ್ತು ಅನ್ನೋದನ್ನು ಇಲ್ಲಿ ಮಠದಲ್ಲಿ ಇರೋರನ್ನೇ ಕೇಳಿ ನಿಮಗೆ ಪರಿಚಯಿಸೋದ ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡ್ಬೋದು ನೀವು ಇವಾಗ ನಾವು ಅರ್ಭಾವಿ ಮಠದ ಎಂಟ್ರೆನ್ಸ್ ಇದ್ರ ಸ್ಟ್ರಕ್ಚರ್ ಆದರೂ ನೋಡ್ಬೋದು ನೀವು ಹೇಗಿದೆ ಅಂತ ಒಳ್ಳೆ ಹಳೆ ಕಾಲದ ಕಲ್ಲುಗಳಿದೆಯಲ್ಲ ಅದರಿಂದ ಮಾಡಿರೋಂಥ ಪ್ರತಿ ಒಂದು ಮಠ ನೋಡಬೇಕಾದ್ರೂ ಕೂಡ ನಾವು ಈ ರೀತಿ ಮಠಗಳು ಎಲ್ಲೂ ಕಾಣಕ್ಕೆ ಸಿಗೋದು ಅಪರೂಪ ಏಕೆಂದರೆ ಎಲ್ಲ ರೀಕನ್ಸ್ಟ್ರಕ್ಷನ್ ಆಗಿರುತ್ತೆ ರಿನೋವೇಟ್ ಆಗಿರುತ್ತೆ ಅರೆ ಅರ್ಭಾವಿ ಮಠ ನೋಡಿದರೆ ಹೊರಗಡೆ ಫುಲ್ ಕಂಪ್ಲೀಟಾಗಿ ಕಲ್ಲಿಂದ ಮಾಡಿದ್ದಾರೆ ಬನ್ನಿ ಇದ್ರ ಇತಿಹಾಸನ ಅರ್ಭಾವಿ ಮಠದಲ್ಲೇ ಕೆಲಸ ಮಾಡ್ತಾರೆ ಅವರಿಂದ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ನಿಮ್ಮ ಹೆಸರು ಕಾಡಯ್ಯ ಓಕೆ ಇಲ್ಲಿ ಮಠದಲ್ಲಿ ಏನು ಮಾಡ್ತಾ ಇದ್ದೀರಾ ಮಠದಲ್ಲಿ ಇದು ಮ್ಯಾನೇಜ್ಮೆಂಟ್ ಮಾಡ್ತೀವಿ ಓ ನಿಮ್ಮದೆ ಮ್ಯಾನೇಜ್ಮೆಂಟ್ ಓಕೆ ಎಷ್ಟು ವರ್ಷಗಳಿಂದ ನಾವು ಸುಮಾರು 70 ವರ್ಷದಿಂದ ಇಲ್ಲಿದ್ದೀವಿ ಮೊದಲು ಈ ಗುರುಗಳೆಲ್ಲ ಮುಂದೆ ಮೊದಲಿನ ಗುರುಗಳದಿಂದ ಇಲ್ಲಿದ್ದೀವಿ ಹಾಗೆ ನೀವು ಎಷ್ಟನೇ ವಯಸ್ಸಿಗೆ ಬಂದಿದ್ದು 74 ಇಲ್ಲಿ ಇಲ್ಲಿ ಇಲ್ಲೇ ಪ್ರಾಪರ್ ನಮ್ಮದು ಓ ಇದೆ ಅರ್ಭಾವಿನೇ ಅರ್ಭಾವಿನೇ ಪ್ರಾಪರ್ ಓಕೆ ಆ್ಯಕ್ಚುಲಿ ಮಠ ಯಾವಾಗ ಸ್ಟಾರ್ಟ್ ಆಯಿತು ಸರ್ ಇದು 1600 ವರ್ಷದ ಹಿಂದಿನ ಕಚೇರಿ ಇದು ಈ ಮೂಲತಃ ದುರ್ಗುಂಡೇಶ್ವರರು 600 ವರ್ಷದ ಹಿಂದಿನ ಇತಿಹಾಸ ಇದು ಇವರು ದುರ್ಗುಂಡೇಶ್ವರರು ಮಾಲಿಂಗೇಶ್ವರರು ಅಂತ ಹೇಳ್ರಿ ಹಿಮಾಲಯದಿಂದ ಬಂದರು ಇವರು ಹಿಮಾಲಯದಿಂದ ಬರೋ ಮುಂದೆ ಅವರಿಗೆ ತಪಸ್ವಿಗಳ ಋಷಿಮುನಿಗಳ ಯಾರವರು ಹಾಂ ಋಷಿಮುನಿಗಳು ಹಾಂ ನಂತರ ಏನಾಗಿ ಬಿಡ್ತೀರಿ ಕೃಷ್ಣಾ ನದಿ ಅಡ್ಡಗಟ್ಟಿರಿ ಅವರಿಗೆ ಕೃಷ್ಣಾ ನದಿ ಅಡ್ಡಗಟ್ಟಿದ್ದರಿಂದ ಅದು ಪ್ರಭಾವ ಬಂದು ಇದು ಮಾಡಿದ್ಬಿಟ್ಟಿಗೆ ಇವ್ರು ಹೋದ ಪೆಟ್ಟಿಗೆ ತನ್ನ ಇಬ್ಬಾಗ ಆಗಿ ಇವ್ರಿಗೆ ದಾರಿ ಕೊಟ್ಟಿತ್ತು ಅಂತ ಮಹಾನ್ ವ್ಯಕ್ತಿ ಮಹಾನ್ ವ್ಯಕ್ತಿಗಳು ಇವರು ಹಾಂ ಅಲ್ಲಿಂದ ಹಂಗೆ ಪವಾಡಗಳನ್ನು ಮಾಡ್ಕೋತ ಇಲ್ಲಿ ಅರ್ಭಾವಿಗೆ ಬಂದ್ರಿ ಓಕೆ ಅರ್ಭಾವಿಗೆ ಬಂದು ಇಲ್ಲೂ ಪವಾಡ ಮಾಡಿರಿ ದುರ್ಗುಂಡಿ ದುರ್ಗುಂಡಿ ಒಳಗೆ ಒಂದು ಪವಾಡ ಮಾಡಿರಿ ಏನು ಪವಾಡ ಮಾಡಿ ಏನು ಪವಾಡ ಅಂದ್ರಿ ಗುಡಿಗೇರಿ ಶೆಟ್ಟಿ ಅಂಥೇಳಿ ಇವರಿದ್ದರಿ ಅವರು ಒಬ್ಬರ ವ್ಯಕ್ತಿ ಅವರು ಕಲ್ಯಾಣಕ್ಕೆ ಹೋಗಿ ಬರಬೇಕಾಗಿತ್ತು ಕಲ್ಯಾಣಕ್ಕೆ ಹೋಗಿ ಬರಬೇಕಾಗಿತ್ತು ಇಲ್ಲಿ ನಾಯಕ ಅಂಥೇಳಿ ಒಬ್ಬರು ಮನೆಯಲ್ಲಿ ಚಾಕರಿ ಇದ್ದರು ಅವರು ಸಣ್ಣ ಮಗುವಾಗಿ ಮತ್ತು ನಮಗೊಂದು ಆಳು ಕೊಡ್ರಿ ಹಿಂಗಾಗೈತಿ ನಾವು ಕಲ್ಯಾಣಕ್ಕೆ ಹೋಗಿ ಬರಬೇಕಾಗಿತ್ತು ಕುದುರೆ ಹೊಡ್ಕೊಂಡು ಹೋಗಕ್ಕೆ ಅವಾಗೇನು ವಾಹನಗಿನ ಏನು ಇರೋಕ್ಕಿಲ್ಲ ಕುದುರೆ ಹೊಡ್ಕೊಂಡು ಹೋಗಕ್ಕೆ ಒಂದು ವಾಹನ ಕೊಡ್ರಿ ನಮ್ಮ ಮನುಷ್ಯನ ಕೊಡ್ರಿ ಅಂದ್ರೆ ಆ ಮನೆ ನಮ್ಮ ಇವ್ರನ್ನ ಕೊಟ್ಟರು ಅವರು ದುರ್ಗುಂಡೇಶ್ವರರನ್ನು ಕೊಟ್ಟರು ಕೊಡೋದ್ರಿಂದ ಏನು ಒಂದೇ ದಿನದಲ್ಲಿ ಬಸವ ಕಲ್ಯಾಣಕ್ಕೆ ಹೋಗಿ ರಿಟರ್ನ್ ಇಲ್ಲಿ ಬಂದರು ಅದು ಒಂದು ಪವಾಡ ಅಷ್ಟು ಬೇಗ ಒಂದೇ ದಿನದಲ್ಲಿ ನಿಜವಾಗ್ಲೂ ಪವಾಡನೇ ಪವಾಡೆ ಅಲ್ಲಿ ಒಳಗೆ ಇದ್ದಾವ್ರಿ ಮೇಡಮ್ ಫೋಟೋಸ್ ಎಲ್ಲ ಹಾಂ ಎಲ್ಲ ಇದೆ ನೀವು ಹೇಳ ಲೆಕ್ಕದಲ್ಲಿ ಇದು ಸ್ಟ್ರಕ್ಚರ್ ಎಲ್ಲ 600 ವರ್ಷದಿಂದ 600 ವರ್ಷದ ಹಿಂದಿನ ಅಂದರೆ ಇವರು 11ನೇ ಗುರುಗಳು
ಮೂಲತಃ ಒಂದನೇ ಗುರುಗಳು ದುರ್ಗಂಡೀಶ್ವರರು. ಈಗಿರೋರು 11ನೇದು. ಅವರ ಹೆಸರು ಸಿದ್ಧಲಿಂಗ, ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಅರಭಾವಿ ಮಠ. ಸರ್, ಇದು ಯಾರ ಸಂಸ್ಥಾನಕ್ಕೆ ಒಳಪಟ್ಟಿತ್ತು? ಇದು ಯಾವ ಸಂಸ್ಥಾನಕ್ಕೆ? ಮಲಸರ್ಜನ ಇದು ರಾಜ್ಯದಾಗ ಇದು ಒಳಪಟ್ಟಿತ್ತು. ಹಾಗಾದ್ರೆ ಕಿತ್ತೂರು ಸಂಸ್ಥಾನ? ಕಿತ್ತೂರು ಸಂಸ್ಥಾನಕ್ಕೆ. ಓಕೆ. ಕಿತ್ತೂರು ಸಂಸ್ಥಾನದಾಗ ಒಳಪಟ್ಟಿತ್ತು. ಇಲ್ಲಿ ಅವರು ಪ್ರಾಣ ಬಿಟ್ಟ ಜಾಗನೂ ಐತಿ ಮಲಸರ್ಜ. ರಾಣಿ ಚೆನ್ನಮ್ಮಾಜಿ ಅವರ ಗಂಡ ಮಲಸರ್ಜ ಅವರು ಇಲ್ಲೇ ಪ್ರಾಣ ಬಿಟ್ಟಾರ. ಹಾಗಾದ್ರೆ ಅಂತಿಮ ದಿನ ಇಲ್ಲೇ ಕಳೆದಿದ್ದು? ಇಲ್ಲೇ ಬನ್ನಿ. ಬರಕೋಪರ್ ಬಿಡ್ಬೇಕು ಸರ್. ಈ ಕಲ್ಲಾಗಿರ್ಬೋದು, ಈ ಮೆಟ್ಲಾಗಿರ್ಬೋದು, ಎಲ್ಲ ಕಂಪ್ಲೀಟ್ ಅವಾಗಿಂದೆ. ಒಂದ್ ಸ್ವಲ್ಪನು ಕೂಡ ನೀವು ಚೇಂಜ್ ಮಾಡಿಲ್ಲ? ಇಲ್ಲ ಇಲ್ಲ ಇಲ್ಲ, ಚೇಂಜ್ ಮಾಡಿ ವಾಶ್ ಮಾಡಿವ್ರಿ. ಇವು ಮಠಾರಿ ವಾಶ್ ಮಾಡಿವು ಮಳೆ ಹನಿಯಿಂದ. ಇದರಿಂದ ಕಪ್ಪಿ ಮಾಸ ಗಟ್ಟಿ ಕಪ್ಪಾಗಿತ್ತ ನನ್ನರಿ, ವಾಶ್ ಮಾಡಿವ್ರಿ. ಓಕೆ. ಇದನ್ನು ವಾಶ್ ಮಾಡೋಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಸರ್? ವಾಶ್ ಮಾಡೋಕೆ ಆಗಿನ ಇದ್ರೊಳಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ರೀ ಇದಕ್ಕೆ ಕಂಪ್ಲೀಟ್. ಕಲ್ಲಿಂದ? ಹಾಂ, ಎಲ್ಲ ಕಲ್ಲಿಂದ. ಅಲ್ಲಿ ಕಬ್ಬಿಣದೆಲ್ಲ ಹಾಕಿದಾರಲ್ಲ ಉಕ್ಕು ರೌಂಡ್ ರೌಂಡಿಗೆ ಬಳೆ ಥರ, ಅದೇನಕ್ಕೆ ಹಾಕಿದ್ದಾರೆ ಅಲ್ಲಿ ರೌಂಡ್ ರೌಂಡಿಗೆ ಬಳೆ ಥರ ಎಲ್ಲ? ಅವು ಏನ್ರಿ ಇದು ಕಟ್ಕೊಳಕ್ಕೆ ಮಾಡೋಕೆ ಇದು ಮಾಡೋಕೆ? ಹಾಂ, ಇದು ಥರ ಇದು ಏನ್ರಿ ಈಗಿನ ಜನ ಏನ್ರಿ ಕಟ್ಟಾಕೆ ಮಾಡೋಕೆ ಅಂತ ಬಳಿ ಕಟ್ಟ. ಓಕೆ. ಈ ಇದನ್ನು ನೀವು ಹೇಳಿದ ಋಷಿಮುನಿಗಳು ಬಂದರೆ ಅವ್ರು ಕಟ್ಟಿದ್ದ ಅಥವಾ ಅವ್ರಿಗೆ ಯಾರಾದರೂ? ಇಲ್ಲ ಇಲ್ಲ ಇಲ್ಲ, ಎರಡನೇ ಗುರುಗಳು ಕಟ್ಟಿದ್ದಿರಿ. ಎರಡನೇ ಗುರುಗಳು ಅವರು ಜೀವಂತ ಸಮಾಧಿ ಐತಿ ಇಲ್ಲಿ. ಓಕೆ. ದುರ್ಗಂಡೀಶ್ವರದ್ದು ಜೀವಂತ ಸಮಾಧಿ ಐತಿ. ಆ ಜೀವಂತ ಸಮಾಧಿ ಆದ ನಂತರ ಎರಡನೇ ಗುರುಗಳು ಏನು ಬಂದ್ರಲ್ರಿ ಅವ್ರು ಇದನ್ನೆಲ್ಲ ಮಠ ಕಟ್ಟಿದ್ರು. ಓಕೆ. ಇಲ್ಲಿ ಏನಾಗಿತ್ತು ಸರ್ ಅವಾಗ? ಈ ಕಡೆ ಈ ಕಡೆ ಆಗಿರ್ಬೋದು ಈ ಜಾಗ ಮತ್ತು ಈ ಪ್ಲೇಸ್ ಕುಲ್ಲನ್ನ ಪ್ಲೇಸ್ ಅವಾಗ. ಓಕೆ. ಸರ್, ಇದು ಇಲ್ಲಿ ನಾಗದೇವತೆಗಳೆಲ್ಲ ಇದೆ. ಇದು ನಾಗದೇವತೆ ಅಂದ್ರೆ ಇದು ಒಂದು ಸ್ಟೋರಿ ರೀ. ಏನಂದ್ರಿ, ಇಲ್ಲಿ ಮಠಕ್ಕೆ ಬಂದ ಒಬ್ಬ ಭಕ್ತಿ ಹೆಣ್ಮಗಳ್ರಿ, ಇಲ್ಲಿಂದ ಒಂದು ಬೆಳ್ಳುಣ್ಣಿಗೆ ಅಂಥೇಳಿ ಹೋಳಿಗೆ ಲಟ್ಟಿಸ್ತಾರಲ್ರಿ, ಲಟ್ಟಣಿಗೆ ಲಟ್ಟುಣಿಗೆ ಅದನ್ನ ತುಡುಗು ಮಾಡ್ಕೊಂಡು ಹೋಗಿಬಿಟ್ಟಿಳು. ಆಕೆ ಕದ್ಕೊಂಡು ಹೋಗಿಬಿಟ್ಟಿಳು. ಕದ್ಕೊಂಡು ಹೋಗಿ ಕೆಳಗೆ ಹೋಗೋದ್ರೊಳಗೆ ಅದು ಹಾವಾಗಿ ನಿಂತು. ಅದಕ್ಕೆ ನಾನು ಪಾಪಿ ಬೇಡ ಅಂಥೇಳಿ ಇಲ್ಲಿ ನೋಡ್ರಿ, ನಾನು ತುಳಿಲಿ ಎಲ್ಲ ಜನ ಅಂಥೇಳಿ ಮೂರ್ತಿ ಮಾಡಿ ಇಲ್ಲಿ ಇದು ಮಾಡಿಲ್ರಿ. ಸರ್, ಇದು ನಿಜವಾಗ್ಲೂ ನಿಜವಾಗಿ ನಡೆದದ್ದು ರೀ? ಇದು ಲಟ್ಟಣಿಗೆ ಹಾವಾಗಿದ್ದು ಹಾವಾಗಿ ಇದನ್ನ ಮಾಡಿದ್ದು ಇದು. ಸರ್, ಇದು ಸ್ಟ್ರಕ್ಚರ್ ನೋಡಿದ್ರೆ ಒಂದು ಅರಮನೆ ತರ ಫೀಲ್ ಕೊಡ್ತಾ ಇದೆಯಲ್ಲ. ನಾವ್ ಯಾವ್ದೇ ಮಠನ ಈ ರೀತಿ ನೋಡಕ್ ಸಾಧ್ಯ ಇಲ್ಲ. ಹೌದ್ರಿ? ಹೌದು ನೋಡಿ, ಅರಮನೆ ದ್ವಾರ ಬಾಗ್ಲಿರುತ್ತಲ್ಲ, ಸ್ಟ್ರಕ್ಚರ್ ಇದೆ. ಮುಂದೆ ಬಂದ್ರೆ ಮತ್ತೆ ಅಲ್ಲಿ ಆ ಕಡೆ ಆ ಕಡೆ ಸ್ಪೇಸ್ ಇದೆ, ಬಂದವ್ರು ಕುತ್ಕೊಳ್ಳೋದಕ್ಕಾಗಿರ್ಬೋದು, ಆಡಳಿತ ನಡೆಸೋದಕ್ಕಾಗಿರ್ಬೋದು, ಒಂದು ರೀತಿ ಅರಮನೆ ಥರ ಇದಾಗ್ತದೆ ಸರ್. ಅಲ್ಲಿ ಮೇಲೆ ಹೋಗ್ಬೋದಾ? ಹೋಗ್ಬೋದು. ಕರೆ ಕೀಲಿ ಹಾಕಿ ಆರಾಮಲ್ಲಿ ನೋಡೋಣ ರೀ. ಜಸ್ಟ್ ಕೀಲಿ ಐತೆ ಕುಲ್ಲಾದ ಒಂದು ಸ್ವಲ್ಪ ತಗೋಲ ವೀರಯ್ಯನ ಕಡೆ ಇರ್ಬೇಕು ನೋಡ್ರಿ. ಫೋರ್ ಸ್ಲಿಪ್ಪರ್ ಬಿಟ್ಟಿದೆ ಇಲ್ಲೇ ಬಿಟ್ಟಿದೆ ಸರ್. ಇಷ್ಟು ದೊಡ್ಡ ಮಠ, ಅಂದಾಜು ಎಷ್ಟು ಎಕರೆ ಇದೆ ಇದು? ಒಂದು ಏರಿಯಾ ಸುತ್ತಿರಿನ ಏರಿಯಾ ಭಾಳ ಐತೆ ರೀ, ಒಂದು 15-20 ಎಕರೆ ಐತೆ ರೀ ಈ ಮಠ. ಹಾಂ ರೀ, ಇದು ನೋಡ್ರಿ ದುರ್ಗಂಡೀಶ್ವರರು ಜೀವಂತ ಸಮಾಧಿ. ಓ ಓಕೆ. ಇವರೇ ಫಸ್ಟ್ ಸ್ಥಾಪನೆ ಇವರೇ ಫಸ್ಟ್ ಅಂತ ಹೇಳಿದ್ರಲ್ಲ, ಫಸ್ಟ್ ಇವರೇ ಸ್ಥಾಪನೆ ಮಾಡಿದ್ರು. ಇವರ ಹಿಮಾಲಯದಿಂದ ಬಂದು ಇವರು ಇಲ್ಲಿ ಜೀವಂತ ಸಮಾಧಿ ಆದರೆ ಇವತ್ತು ಜೀವಂತ ಸಮಾಧಿ ಆದದ್ದು ಅಲ್ಲಿ ಮೂಲ ಸ್ಥಾನ. ಇಲ್ಲಿ ತೋರಿಸ್ತಾನೆ ಬರ್ರಿ ಮೇಡಮ್, ಇಲ್ಲೇ ಜೀವಂತ ಸಮಾಧಿ ಆಗ್ಯಾರ. ಇಲ್ಲಿ ಬರ್ರಿ ಈಗ್ರೆ ಎಲ್ಲ ಶೋಕಿ ಬೇಕಿರಲ್ಲ. ಈಗ ಇದು ಜೀವಂತ ಸಮಾಧಿ ಇಲ್ಲಿ. ಇದು ಈಗ ಎಷ್ಟು ಐತೆ ರೀ ಇದು ಮಠ? ಇಷ್ಟು ಕೆಳಗದಾರಿ ನೆಲ ಮಾಳಿಗೆ ಇದೆ. ಹಾಂ, ಜಾಗ ಬಿಟ್ಟಿದ್ದೀವಾಗ ಕಟ್ಟಿದಾರ ಜಾಗ ಇದನ್ನ ಮಾಡಿರಿ. ಇನ್ನು ನಮ್ಮ ಶಾಖಾ ಮಠಗಳು 32 ಶಾಖಾಮಠ ರೀ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಮಹಾರಾಷ್ಟ್ರದಾಗೂ ಅದಾವ್ರಿ, ಕೊಲ್ಹಾಪುರ ಅಲ್ಲಿ ಇಲ್ಲಿ ಅದಾವ್ರಿ. ಆದರೆ ನಮ್ಮ ಯಾವುದೇ ಮಠಕ್ಕೆ ಪರಿಣಿ ಬಿಡ್ಬೇಕಾದ್ರೆ ಇಲ್ಲಿ ಬಂದು ಅನುಷ್ಠಾನ ಮಾಡ್ಬೇಕ್ರಿ. ಅವರು ಪ್ರತಿ ಸಲ ಇದನ್ನು ತೆಗಿತೀವ್ರಿ ನಾವು ಕಲ್ಲು ಕಲ್ಲು ತೆಗೆದು ಅವ್ರ ಜೀವಂತ ಸಮಾಧಿ ಇನ್ನೂ ಆದರೂ ಹಂಗದಾರ್ರಿ. ಅವರು ಒಳಗಡೆ ಹೋಗಿ ಅವರು ಅನುಷ್ಠಾನ ಮಾಡಿ ಬರ್ಬೇಕ್ರಿ. ಈಗ ಇದ್ದ ಸ್ವಾಮಿಗಳು ಆಗವ್ರಿ ಅಂದರೆ ಅವರಿಗೆ ಮಠಕ್ಕೆ ಯೋಗ್ಯ.
ಇಲ್ದ್ರೆ ಇಲ್ಲ ಪೂರ್ತಿ ಇಷ್ಟು ಇಷ್ಟು ಐತಿರಲ್ಲ ಇಷ್ಟು ಗುಡಿ ಐತ್ರಿ ಒಳಗೆ ಗರ್ಭಗುಡಿ ಇಷ್ಟೇತ ಅಟ್ಟ ಪೈರಿ ಅದಾವ್ರಿ ಇಳ್ಯಾಕ ಮೆಟ್ಲ ಐತೆ ಮೆಟ್ಲ ಹಾಂ ಸುರಂಗ ಥರ ಕಲ್ಲಿಂದನೇ ಕಂಪ್ಲೀಟ್ ರೀ ಅದಕ್ಕೆ ಈಗ ಅವ್ರ ಜೀವಂತ ಸಮಾಧಿ ಇಲ್ಲಿಲ್ಲ ಇಲ್ಲಿಂದ ಇಳಿದು ಹೋಗಕ್ಕೆ ಮಾರ್ಗ ರೀ ಈಗ ಈಗ ಹೋಗಕ್ಕಂತೂ ಬರಂಗಿಲ್ಲರಿ ಇದನ್ನು ನಾಳೆ ನಿಡ್ಸೋಸಿಗೆ ಪಟ್ಟಗಟ್ಟಿ ಯಾರಲ್ಲ ರೀ ಪಟ್ಟಗಟ್ಟ ಅವ್ರು ಅದಾರ ರೀ ಅದು ನಮ್ಮ ಶಾಖಾ ಮಠ ನಿಡ್ಸೋಸಿ ಹಾಂ ಅಲ್ಲಿ ಮರಿ ಬಿಟ್ಟುಕೊಂಡ್ರಿ ಈಗ ಈಗ ಒಂದು 4-5 ದಿವಸದಿಂದ ಅವ್ರು ಏನ್ರಿ ಇಲ್ಲಿ ಅನುಷ್ಠಾನ ಮಾಡಕ್ಕೆ ಬರ್ತೇವೆ ಅಂದ್ರೆ ಅದನ್ನ ತೆಗೆದು ಕೊಡ್ತೇವ್ರಿ ಅವ್ರಿ ಇಲ್ಲ ಹಾಂ ಸಿ ಯಾವಾಗ ಯಾವಾಗ ತೆಗಿಯಂಗಿಲ್ಲ ಇಲ್ಲೇ ನಮಸ್ಕಾರ ಮಾಡೋದು ಇದು ಮಾಡಿದ್ರು ಬಸ್ಕಣ ಭಕ್ತಾದಿಗಳು ಈ ಲೈಟ್ ಇರಲಿಲ್ಲ ಏನದು ಬಸ್ಕಣ ಬಿದ್ದು ಬೀಳಬಾರ್ದು ಅದ್ರ ಸಂಬಂಧ ಇದನ್ನು ಹಾಕಿದ್ವಿ ಒಳಗಡೆ ಸುರಂಗ ಥರ ಅದ ಬೀಳಬಾರ್ದು ಸುರಕ್ಷಿತ ಇರಲಿಲ್ಲ ಅಂತೇಳಿ ಇದನ್ನು ಹಾಕಿದ್ರಿ ಹಾಂ ಸರ್ ಇದು ಮೂಲತಃ ಜೀವಂತ ಸಮಾಧಿ ಈ ಕಡೆ ಮರ್ಯಾಗ ಅದ ರೀ ಉತ್ತರ ಕಡೆ ಮುಖವಾಗಿ ಈಗ ಪೂಜೆ ಮಾಡೋದು ನಾವು ಪೂರ್ವ ಕಡೆ ಮುಖವಾಗಿ ಪೂಜೆ ಮಾಡ್ತೇವ್ರಿ ಪೂಜೆ ಮಾಡ್ತೇವ್ರಿ ಹ್ಞೂ ಅಂದ್ರೆ ಯಾರ ವ್ಯಕ್ತಿ ತೀರ್ಕೊಂಡ್ರೆ ಉತ್ತರ ಕಡೆ ಮುಖವಾಗಿ ಅಥವಾ ಪೂರ್ವ ಕಡೆ ಮುಖವಾಗಿ ಮಣ್ಣು ಕೊಡ್ತಾರೆ ಅವ್ರನ್ನ ಓಕೆ ಆ ಥರ ಪದ್ಧತಿ ಆ ಪದ್ಧತಿ ಈ ಸದ್ಯಕ್ಕೆ ಅವ್ರದ್ದು ಮೂರ್ತಿ ಹೆಂಗದಾರ ಉತ್ತರ ಕಡೆ ಮುಖವಾಗಿ ಅದಾರೆ ಉತ್ತರ ಕಡೆ ಮೊದಲು ಅವ್ರಿಗೆ ಬೆಳಿಗ್ಗೆನೆ ಈ ಕಡೆ ಬಂದ್ಬಿಡ್ತಾರೆ ಜೀವಂತ ಸಮಾಧಿ ಒಳಗಡೆ ಮಂಟಪನು ಅದು ಬೆಳೆದ್ರೆ ಇದು ಪರಂಪರೆ ಹಂಗ ಯಾವ ಸ್ವಾಮಿಗಳು ಇದು ಮಾಡ್ಕೊತ ಬಂದಾರ್ರಿ ಈಗಿನ ಇದ್ರೊಳಗೆ ಅಂತಂದ್ರೆ ಬಂಗಾರ ಸಾಕಷ್ಟು ಅದಾರೆ ಆದ್ರೆ ಈ ಸಿಕ್ಕಾಗ ಹಾಕಂಗಿಲ್ಲರಿ ಅವರು ನಮ್ದು ಯುಗಾದಿ ಪಡ್ಡೆ ಮುಂದೆ ದಸರಾ ದೀಪಾವಳಿ ಈ ಕಾರ್ಯಕ್ರಮದಾಗ ಅಲಂಕಾರ ಮಾಡ್ತೀವಿ ಅಲಂಕಾರ ಪೂಜೆ ಪದ್ಧತಿ ನಾವೀಗ ಹೇಳಿದ್ವಲ್ರಿ ಕೃಷ್ಣಾ ನದಿ ಈ ಕೃಷ್ಣಾ ನದಿ ದಾರಿ ಕೊಟ್ಟದ್ರಿ ಅವ್ರು ಅಲ್ಲಿಂದ ಹಿಮಾಲಯದಿಂದ ದುರುಂಡೇಶ್ವರರು ಮಾಲಿಂಗೇಶ್ವರರು ಬೋರ್ಗರಿದ ಹರಿಯುತ್ತಿರುವ ಕೃಷ್ಣಾ ನದಿ ದಾರಿ ಕೊಟ್ಟದ್ದು ಹಿಮಾಲಯದಿಂದ ಬರುವಾಗ ದಾರಿ ಕೊಟ್ಟಿರಿ ಹಾಂ ಇವರು ಅವರು ಗುರುಗಳ್ರಿ ಇವರು ಅವರು ಇವರಿಗೆ ಇದನ್ನು ಗುರುಬೋಧನೆ ಕೊಟ್ಟಿರೋ ಟಪಳಾಪುರದಲ್ಲಿ ಗುರುಲಿಂಗ ಜಂಗಮರು ದುರ್ದುಂಡೇಶ್ವರ ಮಾಲಿಂಗೇಶ್ವರಿಗೆ ಅಧ್ಯಯನ ಗೈ ಭಕ್ತರಿಗೆ ಹುಲಿ ಹಾಲು ಕುಡಿಸಿದ್ರು ಸಿಂಧಿಕುರುಭಟ್ ದೇಸಾಯರಿಗೆ ಅವರು ಬೇಟೆ ಆಡಕ್ಕೆ ಹೋದ ಜಾಗದಲ್ಲಿ ಸಿಂಧಿಕುರುಭಟ್ ದೇಸಾಯರು ಇಲ್ಲಿ 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 3 ಕಿಲೋಮೀಟರ್ ಅಂತರದಲ್ಲಿ ದೊಡ್ಡ ರಾಜಮನೆತನ ಅದು ಅವರು ಬೇಟೆ ಆಡಕ್ಕೆ ಹೋದಾಗ ಹುಲಿ ಅವ್ರನ್ನ ಬೆನ್ನಟ್ಕೊಂಡು ಬರ್ತೈತಿ ಆ ವೇಳೆದಾಗ ಇವರು ಎಲ್ಲಿ ಓಡಕ್ಕೆ ಹೋಗ್ಬೇಡ್ರಿ ಇಲ್ಲೇ ಕುಂಡ್ರಿ ಅಂಥೇಳಿ ಕುಂಡಿಸಿ ಅವ್ರಿಗೆ ಅದನ್ನು ಹಾಲನ್ನು ಹಿಂಡಿ ಅವರಿಗೆ ಬೇಡ್ರಿಗೆ ಕುಡಿಯಕ್ಕೆ ಕೊಟ್ಟರು ಅದು ಅಲ್ಲ ಸರ್ ನನಗೊಂದು ನೀವು ಹೇಳೋದು ಅರ್ಥ ಆಗ್ತಾ ಇದೆ ಈ ಫೋಟೋಸ್ ನೋಡಿದ್ರೆ ದೊಡ್ಡ ಪವಾಡನೇ ಪವಾಡ ಓಕೆ ಒಂದು ಹುಲಿ ಹಾಲು ಕರೆದು ಕೊಡೋದು ಸಾಮಾನ್ಯ ವಿಷಯ ನಿಜವಾಗ್ಲೂ ಮತ್ತೆ ಇಲ್ಲಿ ಪ್ರತಿಯೊಂದು ಕಲ್ಲಿನ ಮೇಲೂ ಒಂದೊಂದು ಕೆತ್ತನೆಗಳಿದೆ ಕೆತ್ತನೆ ಇದ್ರ ವಿಶೇಷತೆ ಏನಾದರೂ ನಿಮಗೆ ಗೊತ್ತಿದೆ ಇದ್ರದ್ದು ಏನು ಗೊತ್ತಿಲ್ಲ ರೀ ಇದು ಹಿಂದಿನ ಇದೇನೈತಿಲ್ಲ ಮುಂದೆ ಫ್ರಂಟ್ ಕದಾವ್ರಿ ಡಿಸೈನ್ ರೀ ಈ ದಂಡಿಯಿಂದ ಆ ದಂಡಿ ಒಳಗೆ ಹೋಗೋದ್ರೊಳಗೆ ಯಾರೇ ರಾಮಾಯಣ ಓದಿದವ್ರು ಇದ್ದರೆ ಮಾತ್ರ ಇಡೀ ರಾಮಾಯಣನ ಮುಗಿದೈತಿ ರೀ ಮೇಡಮ್ ಹೌದಾ ಅದು ರಾಮಾಯಣ ಓದಿದವ್ರು ಬೇಕ್ರಿ ಹಾಂ ರಾಮಾಯಣ ಓದಿದವ್ರು ಬೇಕ್ರಿ ರಾಮಾಯಣ ಓದಿದವ್ರ ಜವ್ರು ಇದ್ರೆ ಅಂದ್ರೆ ಇಡೀ ಇಷ್ಟ್ರಿನ ಇದ್ರೊಳಗೆ ರಾಮಾಯಣ ಇದ್ದಾರೆ ಅಲ್ಲಿಗೆ ಅಂದ್ರೆ ರಾಮಾಯಣ ಮುಗೀತು ರೀ ಅಲ್ಲಿಗೆ ಮುಗೀತು ರಾಮಾಯಣ ಮುಗಿದೈತೆ ರೀ ಅದು ರಾಮಾಯಣ ಓದಿದವರಿಗೆ ಗೊತ್ತಾಗೋದ್ರಿ ನಿಮ್ಗೆ ತಿಳಿದಷ್ಟು ಸರ್ ತಿಳಿದಷ್ಟು ಹೇಳ್ಬೋದು ನಮಗೇನಿದ್ರು ರಾಮಾಯಣ ನಾವು ಓದೇ ಇಲ್ಲ ಆಕ್ಚುಲಿ ಒಂದು ಫೋಟೋಸ್ ಅದು ಏನ್ ಹೇಳುತ್ತೆ ಒಂದು ಶಿಲಾ ಕಲಾಕೃತಿನಾದ್ರೂ ಏನ್ ಹೇಳುತ್ತೆ ಅಂತ ಗೊತ್ತಾಗುತ್ತಾ ನಿಮ್ಗೆ ಇದು ಅಷ್ಟೊಂದು ನಮಗೆ ಇದು ಹತ್ತದಲ್ಲ ರೀ ರಾಮಾಯಣ ಇದ್ರದಾಗ ಯಾರ
ಬಣ್ಣಾಚವ್ರು ಬಂದಾರಂದ್ರೆ ಈಗ ಮೊದಲು ಅದನ್ನು ಇದನ್ನು ಮಾಡ್ಕೋತೀರಿ ನೋಡಿ ಈಗ ಇವನ್ನೆಲ್ಲ ಗೇಟ್ ಗೀಟ್ ಎಲ್ಲ ಈ ರೌಂಡ್ ಹೊಡೆದು ಬರ್ನು ಮೇಡಮ್. ಓಕೆ ಇದನ್ನು ನೋಡೋಣ ಸರ್, ನೋಡಿ ನೋಡ್ತಾ ಇದ್ದೀವಿ. ಅದ್ರೊಳಗೆ ಒಂದು ಇದನ್ನು ಹೇಳ್ರಿ ಅಂತಾರೆ, ನಮಗೂ ಅಷ್ಟೊಂದು ರಾಮಾಯಣ ಇದರೊಳಗೆ ನಾವು ಓದಿಯಲ್ಲ, ನಮಗೆ ಇದಾಗೋದಿಲ್ಲ. ಪ್ರತಿಯೊಂದು ಇತಿಹಾಸದ ಎಲ್ಲ ಕರೆ ಮೊದಲಿನವ್ರು ನಾವು ಈಗ ಏನು ನಮ್ಗೆ ಗೊತ್ತಾಗೋದು ಅಂದ್ರೆ ರಾಮ ಹುಟ್ಟಿದಾಗಿರ್ಬೋದು, ಶಿವರತನ ಇದು ಬಿಲ್ಲು ಬಣ್ಣ ಕಲಿಯೋದಾಗಿರ್ಬೋದು, ಪಟ್ಟಾಭಿಷೇಕ ಆಗೋದಾಗಿರ್ಬೋದು, ಅವನು ಭಕ್ತರಾಗಿ ಹನುಮಂತ ಬಂದಿದ್ದಾಗಿರ್ಬೋದು, ಸೀತೆನ ಮದುವೆ ಆಗಿದ್ದು, ಅದ್ರ ಜೊತೆಗೆ ರಾಮನ ವಿವಿಧ ಅವತಾರಗಳು, ಮತ್ತೆ ರಾಮ ಎಲ್ಲೆಲ್ಲಿ ವನವಾಸ ಮಾಡಿದ್ದು, ಮತ್ತೆ ರಾಮ ಮತ್ತೆ ರಾವಣವರ ಭೇಟಿಯಾಗಿದ್ದು, ಕಂಪ್ಲೀಟ್ ಒಂದು ಚಿತ್ರಣ, ಒಂದು ಕಥೆನ ಈ ಕಲ್ಲಿನ ರೂಪದಲ್ಲಿ ಕೆತ್ತನೆ ಮಾಡಿದ್ದಾರೆ ಸರ್. ಅದ್ರ ಜೊತೆಗೆ ಅದ್ರ ಕೆಳಗಡೆ ಒಂದು ಸಿಂಬಲ್ ಇದೆಯಲ್ಲ ಸರ್, ಕೆಲವೊಬ್ರು ಕೈ ಮುಗ್ದಿದ್ದಾರೆ, ಕೆಲವೊಂದು ಇಲ್ಲಿ ಸಿಂಹ, ಹುಲಿ, ಗರುಡ, ಗಂಡ ಬೇರುಂಡ ಎಲ್ಲ ಇದೆಯಲ್ಲ, ಇದೆಲ್ಲ ಏನು ಸರ್, ಏನು ಸೂಚಿಸುತ್ತೆ? ಅದ್ರದ್ದು ಅಷ್ಟೊಂದು ಇದು ಹತ್ತದಲ್ಲ ರೀ ಮಾಹಿತಿ. ಓಕೆ, ಇನ್ನೇನು ರೀ, ಇವು ನದರ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವರಿಬ್ಬರನ್ನ ಕುಣಿಸ್ಯಾರ ರೀ, ಮಠಕ್ಕೆ ನದರ ಆಗಬಾರ್ದು, ದೃಷ್ಟಿ ಆಗಬಾರ್ದು ಹೇಳಿ. ಅವಾಗಿನ ಕಾಲದಲ್ಲೇ ಇತ್ತ, ಆರುನೂರು ವರ್ಷದ ಹಿಂದಿನ ಮಾಡಿದ್ದು. ನಾವು ಇವಾಗ ಇಲ್ಲಿ ಬೆದ್ರು ಗೊಂಬೆ ಮನೆಗೆ ದೃಷ್ಟಿ ಆಗುತ್ತೆ ಅಂತ ಮಾಡ್ತೀವಿ, ಆ ಟೈಪ್ ನೋಡಿ ಕಾಪಿ ಮಾಡ್ತಾರೆ ಅದಷ್ಟೇ. ಇದು ದೃಷ್ಟಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವೆರಡು ಮೂರ್ತಿ ಕೆತ್ತನೆ ಮಾಡಿರೋದ ಕಲ್ಲಿನಿಂದಲ್ಲ, ಮ್ಯಾಲ್ಕ್ ಅದಷ್ಟ ಕಲ್ಲು ಅದ ರೀ, ತಲೆ ಏನದಾರಲ್ಲ ಅದಷ್ಟ ಕಲ್ಲಿನದ, ಇದು ಕೆಳಗಿಂದೆಲ್ಲ ಸಿಮೆಂಟು ಗಚ್ಚು, ಇದು ಗಚ್ಚಿಂದ ಮಾಡಿ, ಗಚ್ಚಿಂದ ಮಾಡಿ. ಹಾಂ, ತುಂಬ ಸಖತ್ತಾಗಿ ಮಾಡಿದ್ದಾರೆ ಸರ್. ಓಕೆ ಬನ್ನಿ ಸರ್, ಒಂದು ರೌಂಡ್ ತೋರಿಸಿ. ಇಲ್ಲ ಇಲ್ಲ ನೋಡು ನೀವು. ಓಕೆ, ದೃಷ್ಟಿಗೊಂಬೆ ಕಲ್ಲೆಲ್ಲ ಹೆಂಗೆ ಸರ್, ಈ ಕಲ್ಲೆಲ್ಲ ತಂದು ಹೆಂಗೆಲ್ಲ ಮಾಡಿದ್ರು? ಇಲ್ಲ, ನಮ್ಮಲ್ಲೆನ್ನ ಕಣಿವೆ ಅದಾರೆ, ಅಲ್ಲಿಂದ ಅದು ತೆಗೆದು ಇದನ್ನೆಲ್ಲ ಕೆತ್ತನೆ ಮಾಡಿ ಇಲ್ಲೇ ಮಾಡಿಸಿ. ಅವರು 8 ದೈತರು ರೀ, ನೈಟ್ ಎಲ್ಲ ಇದು ಕೆಲಸ ಮಾಡೋದು, ಮುಂಜಾನೆ ಮಲ್ಕೊಂಡು ಬಿಡೋದು. ಈ ಕೆತ್ತನೆ ಮಾಡೋರು, ಕೆತ್ತನೆ ಮಾಡೋರು ಕೇವಲ 8 ಮಾಡಿರೋ, 8 ಮಾಡಿ. ಎಷ್ಟು ವರ್ಷ ತಗೊಂಡ್ರು ಈಗ? ಅದ ಎಷ್ಟು ವರ್ಷ ಗಂಟ್ಲೆ ತಗೊಂಡಾರ ಅದನ್ನ ತಗೊಂಡಿದ್ದಾರೆ ಸರ್. ಸಾಮಾನ್ಯವಾಗಿ ಇದನ್ನೆಲ್ಲ ಕೆತ್ತನೆ ಮಾಡ್ಬೇಕು, ಅವಾಗ ಮಷಿನ್ ಇರ್ಲಿಲ್ಲ, ಏನು ಇಲ್ಲ, ಏನು ಇಲ್ಲ, ಏನು ಇಲ್ಲ, ಏನು ಇಲ್ಲ, ಬರೀ ಕೇವಲ 8 ಅಂದಾಗ ದೊಡ್ಡ ಸಾಸನೆ ಸರಿ. ಇದೇನು ಕಟ್ತಾ ಇದ್ದೀರಾ? ಇದನ್ನು ಬೆಡ್ ಹಾಕಕತ್ತೀವ್ರೆ, ಇದು ಮಲಸರ್ ಜಾ ಪ್ರಾಣ ಬಿಟ್ಟ ಜಾಗ ನೋಡಿ, ಹೆಂಗೆ ಬರೋಣ್ರಿ, ಹಿಂಗೆ ದಾಟಕ್ಕೆ ಬರೋದಿಲ್ಲ. ಓಕೆ, ಇದು ಒಂದು ಆಕಳ ಅದ ರೀ ಇಲ್ಲಿ, ಆಕಳ ಗದ್ದುಗೆ ಆಕಳ ಅದ ರೀ. ಈಗ ಅದೇನು ಮಾಡ್ತಂತಂದ್ರೆ ಈ ಮಹಾತ್ಮರಿಗೆ ಗರ್ಭ ಧರಿಸದ ಹಾಲು ಕೊಡ್ತಿತ್ತು, ಗರ್ಭ ಧರಿಸಿ ಈದು ಹಾಲು ಕೊಡೋದಕ್ಕಿಂತ ಅದು ಏನೂ ಆಗದ ಪ್ರತಿನಿತ್ಯ ಹಾಲು ಕೊಡ್ತಿತ್ತು. ಕರುಣ ಹಾಕೋಂಗಿಲ್ಲ ಸರ್ ನೋಡೋಣ, ಇಬ್ಬರು ಬರಲ್ಲ ಸರ್. ಎಷ್ಟು ವರ್ಷದಿಂದ ಇದೆ ಇದು? ಎಲ್ಲ 600 ವರ್ಷದ ಹಿಂದಿನ. ಹಾಂ, ಇದು ಆಕಳ್ರಿ, ಪ್ರತಿನಿತ್ಯ ಸ್ವಾಮಿಗಳಿಗೆ ಹಾಲು ಕೊಡ್ತದೆ ಅವಾಗ್ಲಿಂದ. ಅವಾಗಿನಿಂದ ಓಕೆ, 600 ವರ್ಷದಿಂದ ಅಂಥದ್ದೊಂದು ಹಸು ಇತ್ತು, ಇತ್ತು ನಮ್ಮ ರಾಜ ಮಹಾರಾಜ ಕಾಲದಲ್ಲಿ ಇತ್ತು. ಅದ್ರ ಪ್ರತೀಕವಾಗಿ ಗದ್ದುಗೆನ ಕಟ್ಟಿದ್ದೀರಿ ಅದರ ನೆನಪಿಗಾಗಿ. ಇದುವರೆಗೂ ನಾವು ಕೇಳಿದ್ವಿ ಬಸವಣ್ಣ ಅವ್ರಿಗೆ ಅಂದರೆ ಶಿವನ ಇದಾಗಿ ಒಂದು ದೇವಸ್ಥಾನ ಕಟ್ಟದ, ಆದರೆ ಆ ಜೀವಂತ ಒಂದು ಆಕಳಿಗೆ ಒಂದು ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಸರ್ ನಾವು ಕೇಳ್ತಾ ಇರೋದು. ಅದರಲ್ಲೂ ನೀವು ಹೇಳ್ತಾ ಇದ್ದೀರಾ ಏನಂದ್ರೆ ಆಕಳು ಗರ್ಭ ಧರಿಸ್ತಲೇ ದಿನನಿತ್ಯ ಹಾಲು ಕೊಡ್ತಾ ಸ್ವಾಮೀಜಿ ಅವ್ರಿಗೆ ಅಂತ ಹೇಳ್ತು. ಅದ್ರದ್ದು ಇಲ್ಲಿ ಬರ್ದಿದ್ದೀರಾ, ಆಕಳ ಗದ್ದಿಗೆ ಆದಿಕತ್ರು ಶ್ರೀ ದುರ್ಗುಂಡೇಶ್ವರರಿಗೆ ಆಕಳು ಸತತ ಹಾಲು ಕೊಡುತ್ತಿತ್ತು, ಯಾವತ್ತೂ ಗರ್ಭ ಧರಿಸುತ್ತಿರಲಿಲ್ಲ, ದೇವಲೋಕದ ನಂದಿನಿ ಇದಾಗಿತ್ತು, ಇದರ ನೆನಪಿಗಾಗಿ ಈ ಮಂದಿರ ನಿರ್ಮಾಣವಾಗಿದೆ. ಆದರೆ ದೇವಲೋಕದಿಂದ ಬಂದಿದ್ದು ಅಂತ ಸರ್ ನಿಜವಾಗ್ಲೂ ನಮ್ಗೆ ಇದೆಲ್ಲ ಈ ಥರ ಇತ್ತ ಆ ಕಾಲದಲ್ಲಿ? ನಾವು ಕತೆಗಳನ್ನ ಕೇಳಿದ್ದು, ಪುರಾಣಗಳನ್ನ ಓದಿದ್ದು, ಇಲ್ಲಿ ನೋಡಿದ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆಗುತ್ತೆ, ಆ ಕಾಲ ಇನ್ನಿಷ್ಟು ಬಹಳ ಸರ್. ಇದೆಲ್ಲ ಇಲ್ಲೆಲ್ಲ ಮನೆಗಳೆಲ್ಲ ಕಾಣಿಸ್ತಾ ಇದ್ದಿಲ್ಲ, ಇದೇನಾಗಿತ್ತು? ಇದೆಲ್ಲ ಖುಲ್ಲ ಇದ್ದು ರೀ ಸರ್, ಇವರು 17 ಸ್ವಾಮಿಗಳು ಬಂದಂತಾರೆ, ಇವ್ರು ರೂಮ್ಗಳು ಈ ಸ್ವಾಮಿ ಬರಕ ಹೋಗಕ್ಕ ರೂಮ್ಗಳು ಕಟ್ಟಿದ್ದಾರೆ ಅವರು. ಇದೆಲ್ಲ ಕಂಪ್ಲೀಟ್ ಖಾಲಿ ಇತ್ತು ರೀ.
ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.